ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ ಕೂಡ ರಣರಣ ಅಂತ ಹೇಳ್ತಾ ಇದೆ. ಇಲ್ಲಿ ಡಿಕೆ ಬ್ರದರ್ಸ್ ದಬ್ಬಾಳಿಕೆ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಭಯದ ವಾತಾವರಣ ಇದೆ. ಚುನಾವಣೆ ಪಾರದರ್ಶಕವಾಗಿ ನಡೆಸೋಕೆ ಕ್ರಮ ಆಗಬೇಕು ಅನ್ನುವಂತಹ ಮುನಿರತ್ನ ಹೇಳಿಕೆಗೆ ದನೆಗೂಡಿಸಿದ್ದಾರೆ ಸಿಪಿ ಯೋಗೇಶ್ವರ್. ಡಿಕೆ ಬ್ರದರ್ಸ್ ವಿರುದ್ಧ ಮಾಜಿ ಸಚಿವ ಸಿಪಿವೈ ವಾಗ್ದಾಳಿ ಮಾಡಿದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯ ಗೆಲುವು ನಿಶ್ಚಿತ. ಬಿಜೆಪಿ ಜೆಡಿಎಸ್ ಅಣ್ಣ ತಮ್ಮಂದಿರ ರೀತಿ ನಾವು ಕೆಲಸ ಮಾಡ್ತೀವಿ, ಮೈತ್ರಿ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸಿಕೊಳ್ತೀವಿ ಎನ್ನುವಂತಹ ವಿಶ್ವಾಸವನ್ನ ಸಿಪಿ ಯೋಗೇಶ್ವರ್ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ತನಕ ಎಲ್ಲ ಸಭೆಗಳು ಕೂಡ ಯಶಸ್ವಿಯಾಗಿವೆ. ಇಬ್ಬರು ಏನು ಕಾರ್ಯಕರ್ತರ ಮನಸ್ಸುಗಳು ಒಂದಾಗಿವೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹುಟ್ಟಿದಂಥ ಜನತಾದಳ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಣ್ಣ ತಮ್ಮದಿರಂಗೆ ಒಟ್ಟಾಗಿ ಹೋಗಬೇಕು ಅನ್ನೋ ಒಂದು ನಿರ್ಣಯವನ್ನು ಸಭೆಯಲ್ಲಿ ಮಾಡಿಕೊಂಡಿದ್ದೀವಿ. ಅಂದರೆ ಒಬ್ಬರು ಶಾಸಕರು ಆ ರೀತಿ ಅವರ ಭಾವನೆಗಳನ್ನು, ಅವರಲ್ಲಿರ್ತಕ್ಕಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಗೊತ್ತು, ಇಲ್ಲಿ ಡಿ ಕೆ ಸಹೋದರರು ಅಧಿಕಾರದಲ್ಲಿದ್ದಾರೆ, ರಾಜ್ಯ ಸರ್ಕಾರ ಅವ್ರ ಕೈಯಲ್ಲಿದೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಡಿ ಕೆ ಸುರೇಶ್ ಸಂಸದರಾಗಿ ಅವ್ರದೇ ಆದಂಥ ಚಾಪು ಮತ್ತು ದಬ್ಬಾಳಿಕೆ ದೌರ್ಜನ್ಯದ ಕುರು ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಭಯದ ವಾತಾವರಣ ಇದೆ. ಇದು ಚುನಾವಣೆ ಪಾರದರ್ಶಕವಾಗಿ ನಡೀಬೇಕಾದ್ರೆ ಒಂದು ಭದ್ರತೆ ಇರಬೇಕು ಅನ್ನೋದು ಅವರ ಆತಂಕ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.